ಅದೇನೋ ಆಸೆ ನೀ ತಂದ ಬಾಸೆ ಇಂದು ವಾಸ ತಂದು ತನು ಮನ ಕೂಗುತ್ತಿದೆ ಸಿದ್ದರಾಮಯ್ಯನವರ. ರಾಮಯ್ಯವರು ಮತ್ತೆ ವಾಪಸ್ ಕರೆಸ್ಕೊಂಡ್ರಿ ಎಲ್ಲ ಸೇರಿ. ಏನ್ ಕತೆ? ಏನ್ ಕತೆ ಅಂತಂದ್ರ, ನಮ್ಮ ಪಕ್ಷ ಕಾಂಗ್ರೆಸ್ ಬಡವ್ರ ಪಕ್ಷ. ಇಂದಿರಾ ಗಾಂಧಿ 30 ರೂಪಾಯಿ ಮಾಡಿದ್ದ, ಇವತ್ತು 800 ರೂಪಾಯಿ ಕೊಡ್ತಾವ್ರ ನಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರ. ನಮ್ಗೆ ಈ ಸರ್ಕಾರನೇ ಗೊತ್ತಿಲ್ಲ, ಬಿಜೆಪಿ ಸರ್ಕಾರನೇ ಗೊತ್ತಿಲ್ಲ, ಆ ಅಪ್ಪ ಯಾರು ಅನ್ನೋದು ಗೊತ್ತಿಲ್ಲ. ಈಜೇಂದ್ರ ಯತೇಂದ್ರ ಅವ್ರ ಅಪ್ಪ ಮಗನ ಹೆಸರು ಯಡೂರಪ್ಪ, ಆಯಪ್ಪನೂ ಗೊತ್ತಿಲ್ಲ. ಯಡೂರಪ್ಪ ಎಲ್ಲೋ ಕೈ ಮುಗಿದು ಬಿಡ್ತಾರೆ, ಎಲ್ಲೋ ಈ ಥರ ನಮ್ಮ ಸಹಾಯನ ಯಾರ ಹತ್ರ ಕೇಳೋ? ನಮ್ಮ ಸಿದ್ದರಾಮಯ್ಯ ಇರೋದ್ರಿಂದ ಗತ್ತಾಗಿ ಹೋಗಿ ಕೇಳ್ತೀವಿ, ಅವ್ರನ್ನ ನಾವು ಗತ್ತಾಗಿ ಕೇಳೋಕ್ಕಾಗಲ್ವಲ್ಲ. ಆದ್ರಿಂದ ನಮ್ಗೆ ಸಿದ್ದರಾಮಯ್ಯನವರೇ ಬೇಕು ನಮ್ಮ ಕ್ಷೇತ್ರಕ್ಕೆ, ಬೇಕೇ ಬೇಕು. ನಮ್ಗೇನು ಮಾಡಿದಾರು ಚಿಂತೆ ಇಲ್ಲ, ನಮ್ಗೆ 10 ಕೆಜಿ ಅಕ್ಕಿ ಕೊಟ್ರೆ ನಮ್ಮ ಜೀವನ ನಡೀತಾ ಇದಲ್ಲ, 5 ಕೆಜಿ ಅಕ್ಕಿಗೆ ಯಾಕೆ ಬತ್ತು ಇದು? ಹ್ಞೂ, ಆಮೇಲೆ ಹೆಣ್ಣುಗೂ ಡಿ ಎಷ್ಟು ಹಸಿರುಗು ಎಲ್ಲಕ್ಕೂ ಆಗ್ತಾ ಇದ್ರೆ ಎಲ್ಲ ಅವ್ರಿಗೆ ಕೊಡ್ತಾ ಇದ್ರು ಸರ್ಕಾರಕ್ಕೆ, ನಾವು ಬಡವ್ರು ಏನು ಜೀವನ ಮಾಡೋದು? ಹಾಂ, ಏನದು ಹಂಗಂದ್ರೆ ಅರ್ಥ? ಎಲ್ಲಕ್ಕೂ ಹಾಕೊಂಡು ಹೋದ್ರೆ ಗೇದ್ಗೇದೆಲ್ಲ ಅವ್ರಿಗೆ ಕೊಟ್ಕೊ ಹೋದ್ರೆ ಜೀವನ ಹೆಂಗೆ ಮಾಡೋದು ನಾವು? ಹಾಂ ಹೇಳಿ. ಸತ್ಯ ಹೌದು. ಏನೇನು ಸಮಸ್ಯೆ ಐತಿ 3 ವರ್ಷದಲ್ಲಿ ನಿಮಗೆ ಬಿಜೆಪಿಯಿಂದ? ಇದನ್ನೇ 50 ರೂಪಾಯಿ 500 ರೂಪಾಯಿ ಇತ್ತಂದ್ರೆ 200 ರೂಪಾಯಿ ಎಣ್ಣೆಗೆ ಹಾಕ್ಬೇಕು, 200 ರೂಪಾಯಿ ಇತ್ತು ಏನು ಒಳ್ಳೆ ಎಣ್ಣೆಗೆ, 125 130 ರೂಪಾಯಿ ಬೇಳೆ ಇತ್ತು. ಸಿಲಿಂಡ್ರು 100 1200 ರೂಪಾಯಿಗೆ ಆಯ್ತು. ಎಲ್ಲಾನು ಅವ್ರಿಗೆ ಹಾಕಿದ್ರೆ ಜೀವನ ಏನಪ್ಪ ಮಾಡೋದು ನಾವು? ಮುಂದರಿಯೋದು ಹಾಗೆ ಹೇಳಿ ಅಂತೀವಿ. ಬಂದೇ ಬರ್ತಾರ. ಯಾಕೆ ಬರ್ಬೇಕು ಅಂದ್ರೆ ನಮ್ಗೆ ಉಪಕಾರ ಇದೆ, ನಾವು ಮಾಡ್ತೀವಿ, ನಮ್ಮ ಮತ ನಾವು ಕೊಡೋ ಅಂತ ಧರ್ಮ. ಓ, ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ರಾಜ್ಯದಲ್ಲಿ? ನಮ್ಗೆ ಕಾಂಗ್ರೆಸ್ ಬರ್ಬೇಕು. ಗೆಲ್ಲಿಸ್ತೀವಿ. ಸಿದ್ದರಾಮಯ್ಯನವ್ರು ಒಂದ್ ಕೈ ಎತ್ತರವಾಗಿರಿ ಅಂತ ಹೇಳ್ತೀವಿ. ವೆಂಕಟಮ್ಮ.